ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮ್ಯಾಜಿಕ್ ಆನ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಏನು ಅಂತಂದರೆ ನಮಗೆ ಮಾರ್ಚ್ ಹನ್ನೆರಡನೇ ತಾರೀಕು ವಿಶ್ವ ಅಗ್ನಿಹೋತ್ರ ದಿನವಾಗಿ ಆಚರಣೆ ಮಾಡ್ತೇವೆ ಹಾಗಾಗಿ ನಾವು ಮನೇಲೇನೆ ಅಗ್ನಿಹೋತ್ರ ಹೋಮವನ್ನು ಯಾವ ರೀತಿ ಸರಳವಾಗಿ ಮಾಡ್ಬೋದು ಹಾಗೆ ಅದರ ಪ್ರಯೋಜನವೇನು ಮತ್ತು ಅದರ ಮಹತ್ವವೇನು ಅಂತೇಳಿ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಬನ್ನಿ ಈಗ ಶುರು ಮಾಡೋಣಂತೆ ನೋಡಿ ನಮ್ಮ ಭಾರತದಲ್ಲಿ ಸನಾತನ ಕಾಲದಿಂದಲೂ ಕೂಡ ಓಮ ಅವನಾದಿಗಳು ಮತ್ತು ಯಜ್ಞ ಯಾಗಾದಿಗಳನ್ನು ಮಾಡಿಕೊಂಡು ಬರ್ತಾನೇ ಇದ್ದೇವೆ ಹಾಗೆಯೇ ವೈದಿಕ ಪರಂಪರೆಯಲ್ಲಿ ಅಂದರೆ ನಾವು ನೋಡ್ತಾ ಇರ್ತೇವೆ ಇಂದಿನಿಂದನೂ ಕೂಡ ಯಾವಾಗಲೂ ಕೂಡ ಯಾಗ ಹೋಮ ಅವನಾದಿಗಳು ನಡೀತಾನೆ ಇತ್ತು ಆದರೆ ದಿನ ಕಳೆದಂತೆ ಈಗಿನ ಒಂದು ಲೈಫ್ ಸ್ಟೈಲಲ್ಲಿ ಏನಾಗುತ್ತೆ ಅಂದರೆ ಅದನ್ನೆಲ್ಲನೂ ಕೂಡ ಪ್ರತಿಯೊಂದನ್ನು ಕೂಡ ಮಾಡೋದು ಕೂಡ ಕಷ್ಟ ಆಗುತ್ತೆ ಹಾಗಾಗಿ ಈ ಒಂದು ಯಜ್ಞ ಹೋಮಗಳನ್ನು ಮಾಡಲು ಸಮಯವಿಲ್ಲವೆಂದು ನಾವು ಅವುಗಳನ್ನು ಒಂದು ಹಲ್ಲಗೆಳೆಯುತ್ತಿದ್ದೇವೆ ಅಂದರೆ ನಾವು ಅದನ್ನು ಮಾಡೋದಕ್ಕೆ ಒಂದು ಇಷ್ಟಪಡ್ತಾನೆ ಇಲ್ಲ ಹಾಗಾಗಿ ನಾನು ಇವತ್ತು ನಿಮಗೆ ನಾವು ಯಾರೇ ಒಂದು ಸಹಾಯವೂ ಇಲ್ಲದೆ ಅಂದರೆ ನಾವು ದೇವಸ್ಥಾನಕ್ಕೆ ಹೋಗಿ ನಾವು ಅರ್ಚಕರ ಮೂಲಕ ಈ ಹೋಮಗಳನ್ನು ಮಾಡ್ತಾ ಇರ್ತೇವೆ ಅವರ ಸಹಾಯವಿಲ್ಲದೇ ತುಂಬ ತುಂಬಾ ಅತ್ಯಂತ ಸರಳವಾಗಿ ನಾವು ತುಂಬಾ ಕಡಿಮೆ ಖರ್ಚಿನಲ್ಲೇ ಮನೆಯಲ್ಲೇ ನಾವು ಅಗ್ನಿಹೋತ್ರ ಹೋಮವನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳಿ ಇವತ್ತು ತಿಳಿಸ್ಕೊಡ್ತಾ ಇದ್ದೇನೆ ನೋಡಿ ಅಗ್ನಿಹೋತ್ರ ಹೋಮದ ಮಹತ್ವವೇನು ಅನ್ನುವುದಾದರೆ ಈ ಅಗ್ನಿಹೋತ್ರ ಹೋಮವನ್ನು ಸಾಮಾನ್ಯವಾಗಿ ಈ ಸೂರ್ಯೋದಯದ ಸಮಯದಲ್ಲಿ ಮತ್ತು ಸೂರ್ಯಾಸ್ತದ ಸಮಯದಲ್ಲಿ ಮಾಡಲಾಗುತ್ತದೆ ಹಾಗೆಯೇ ಇದನ್ನು ಈ ಹೋಮವು ಕೇವಲ ಧಾರ್ಮಿಕ ದೃಷ್ಟಿಯಲ್ಲಿ ಮಾತ್ರವಲ್ಲದೆ ಒಂದು ವೈಜ್ಞಾನಿಕ ದೃಷ್ಟಿಕೋನದಿಂದಲೂ ಕೂಡ ಸಾಕಷ್ಟು ಒಂದು ಮಹತ್ವವನ್ನು ಪಡೆದಿದೆ ಇದಕ್ಕೆ ನಿಮಗೆ ಒಂದು ಉದಾಹರಣೆ ಸಮೇತ ಹೇಳಬೇಕು ಅಂತಂದರೆ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ ಈ ಭೋಪಾಲ್ ಅನಿಲ ದುರಂತದ ಬಗ್ಗೆ ತುಂಬ ಜನ ಕೇಳಿರ್ತೀರಿ ಅದು ಡಿಸೆಂಬರ್ ಮೂರನೇ ತಾರೀಕು ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕರಲ್ಲಿ ನಡೆದಿರುವಂಥ ದುರಂತ ಸುಮಾರು ಹತ್ತು ಕಿಲೋಮೀಟರ್ ಅಷ್ಟು ವಾಸವಾಗಿ ಇದರೂ ಕೂಡ ಮರಣ ಹೊಂದ್ ಹೊಂದಿರುತ್ತಾರೆ ಆದರೆ ಅದು ನಡೆದಿರುವಂಥ ಘಟನೆಯಿಂದ ಒಂದು ಕಿಲೋಮೀಟರ್ ಅಂತರದಲ್ಲಿ ಇರುವಂಥ ನಾಲ್ಕು ಬ್ರಾಹ್ಮಣರ ಕುಟುಂಬಕ್ಕೆ ಏನು ಆಗೇ ಆಗದೇ ಇಲ್ಲ ಆಗಿರೋದೇ ಇಲ್ಲ ಹಾಗಾಗಿ ಅಲ್ಲಿ ಏನಪ್ಪಾ ಅಂತಂದ್ರೆ ಒಂದು ಸಂಶೋಧಕರಿಗೆ ತುಂಬಾ ಆಶ್ಚರ್ಯ ಆಗುತ್ತೆ ಎಲ್ಲರಿಗೂ ತೊಂದರೆ ಆಯ್ತು ಇವ್ರಿಗೆ ತೊಂದರೆ ಆಗಿಲ್ವಲ್ಲ ಅಂತೇಳಿ ಅವರ ಮನೆಯನ್ನು ಒಂದು ಸರ್ಚ್ ಮಾಡ್ತಾರೆ ಯಾಕೆ ಇವರಿಗೆ ಒಳ್ಳೆಯದಾಗಿದೆ ಅಂತೇಳಿ ಆಗ ಅವರ ಮನೆಯಲ್ಲಿ ದಿನನಿತ್ಯ ಎರಡು ಟೈಮಲ್ಲಿ ಅಂದ್ರೆ ಎರಡು ಹೊತ್ತು ಅಗ್ನಿಹೋತ್ರ ಒಮ್ಮನೂ ಮಾಡ್ತಾ ಇದ್ರಂತೆ ಹಾಗೆಯೇ ಈ ಸಂಶೋಧಕರು ಇನ್ನೊಂದು ಸಂಶೋಧನೆ ಮಾಡ್ತಾರೆ ಅಂದ್ರೆ ಯಾರೆಲ್ಲ ರೋಗಿಗಳು ಇರ್ತಾರೋ ಅವರ ಮೇಲೆ ಪ್ರಯೋಗ ಮಾಡ್ತಾರೆ ಈ ಹೋಮವನ್ನು ಆಗ ಅವರ ದೇಹದಲ್ಲಿ ಒಂದು ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗಿ ಅವರು ಗುಣಮುಖರಾಗ್ತಾರೆ ಹಾಗಾಗಿ ಈ ಒಂದು ಅಗ್ನಿಹೋತ್ರ ಹೋಮ ತುಂಬಾ ಮಹತ್ವ ಪಡೆದಿದೆ ಹಾಗಿದ್ರೆ ಪ್ರಯೋಜನ ಏನಪ್ಪಾ ಅಂತ ಅನ್ನೋದಾದ್ರೆ ಈ ಹೋಮ ತುಂಬಾ ಸರಳ ಪದ್ಧತಿ ಆಗಿರುವಂಥದ್ದು ಹಾಗೆ ಇದು ನಿಮಗೆ ಆಗಲೇ ಹೇಳ್ದಂಗೆ ಸೂರ್ಯೋದಯ ಮತ್ತೆ ಸೂರ್ಯಾಸ್ತದ ಸಮಯದಲ್ಲಿ ಸರಿಯಾಗಿ ಕೇವಲ ಹದಿನೈದು ನಿಮಿಷಗಳಲ್ಲಿ ಮಾತ್ರ ನೀವು ಈ ಹೋಮವನ್ನು ಮಾಡಬೇಕಷ್ಟೇ ತುಂಬಾ ಸಮಯನೂ ಹಿಡಿಯೋದಿಲ್ಲ ಮನೆಯಲ್ಲಿ ಇದನ್ನ ದೊಡ್ಡವರು ಚಿಕ್ಕವರು ಅಂತಲ್ಲ ವಯಸ್ಸಲ್ಲಿ ಆದವರು ಮಾಡಬೇಕು ಅಂತೆಲ್ಲ ಯಾವುದೇ ರೀತಿಯ ಭೇದ ಭಾವ ಇರೋದಿಲ್ಲ ಹಾಗೆ ಎಲ್ಲರೂ ಕೂಡ ಈ ಒಂದು ಹೋಮವನ್ನು ಮನೆಯಲ್ಲೇ ನೀವು ಮಾಡಬಹುದು ಹಾಗೆಯೇ ಈ ಹೋಮವನ್ನು ನಾವು ಮನೆಯಲ್ಲಿ ಮಾಡೋದರಿಂದ ಮನಸ್ಸು ಕೂಡ ಶಾಂತವಾಗುತ್ತೆ ಹಾಗೆ ಒತ್ತಡದಿಂದ ನಿವಾರಣೆ ಆಗುತ್ತೆ ಆಮೇಲೆ ಈ ಹೋಮದಿಂದ ನರಮಂಡಲವು ಕೂಡ ಹೊಸ ಚೈತನ್ಯವನ್ನು ಪಡೆದುಕೊಂಡು ನಮ್ಮ ದೇಹ ಮತ್ತು ಮನಸ್ಸು ಕೂಡ ಒಂದು ಆಕ್ಟಿವ್ ಆಗುತ್ತೆ ಅಂದರೆ ಲವಲವಿಕೆಯಿಂದ ಕೂಡಿರುತ್ತೆ ಆಮೇಲೆ ಆರೋಗ್ಯದಲ್ಲೂ ಕೂಡ ನಮ್ಮೆಲ್ಲ ತುಂಬಾ ಸುಧಾರಣೆ ಕಾಣ್ತಾ ಹೋಗ್ತೇವೆ ಆಮೇಲೆ ಮನೆಯಲ್ಲಿ ಯಾರಿಗೆಲ್ಲ ತುಂಬ ಸಿಟ್ಟಿರುತ್ತೋ ಆ ಸಿಟ್ಟು ಕೂಡ ಅವಾಯ್ಡ್ ಆಗುತ್ತೆ ಇದರ ಜೊತೆಯಲ್ಲಿ ಒಂದು ಪರಿಸರ ಮಾಲಿನ್ಯವು ಕೂಡ ಕಡಿಮೆ ಆಗುತ್ತೆ ಆಮೇಲೆ ಈ ಹೋಮ ಮಾಡೋದರಿಂದ ಅದರ ಒಂದು ಹೋಮ ಮಾಡಿರೋ ಬೂದಿ ಏನಿದೆಯೋ ಅದರಿಂದ ಅನೇಕ ಕಾಯಿಲೆಗಳನ್ನು ಗುಣಪಡಿಸುವಷ್ಟು ಶಕ್ತಿ ಇರುತ್ತೆ ಆಮೇಲೆ ದೇಹದಲ್ಲಿ ನಿಮಗಾಗಲೇ ತಿಳಿಸ್ದಾಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ ಮನೆಯಲ್ಲಿ ಒಂದು ಏನಾದರೂ ಒಂದು ನಕಾರಾತ್ಮಕ ಶಕ್ತಿ ಹೆಚ್ಚಾಗಿತ್ತು ಅಂದರೆ ಅದು ಕೂಡ ನಾಶವಾಗಿ ಮನೆಯಲ್ಲಿ ಯಾವಾಗಲೂ ಕೂಡ ಒಂದು ಸಕಾರಾತ್ಮಕ ಶಕ್ತಿಯು ನೆಲೆಸಿರುತ್ತದೆ ಅಂದರೆ ನಿಮಗೆ ಸರಳವಾಗಿ ಹೇಳಬೇಕು ಅನ್ನೋ ಅನ್ನೋದಾದರೆ ಯಾವುದೇ ರೀತಿಯ ಒಂದು ದುಷ್ಟಶಕ್ತಿಗಳು ಕೂಡ ಮನೆಯನ್ನು ಪ್ರವೇಶ ಮಾಡದಂತೆ ಒಂದು ರಕ್ಷಣೆ ನೀಡುತ್ತದೆ ಹಾಗೆಯೇ ಈ ಹೋಮ ನಡೆಸಿರುವಂಥ ಸುತ್ತಮುತ್ತಲಿನ ಪರ ಒಂದು ಪರಿಸರ ಏನಿರುತ್ತೋ ಅದು ಕೂಡ ಅಷ್ಟೇ ಒಂದು ಅನಾರೋಗ್ಯ ಸೃಷ್ಟಿಸುವ ಸೂಕ್ಷ್ಮ ಜೀವನಾಶಗಳನ್ನು ಕೂಡ ನಾಶ ಮಾಡುವಷ್ಟು ಒಂದು ಹೆಚ್ಚು ಶಕ್ತಿ ಇರುವಂಥದ್ದು ಹಾಗಾಗಿ ಫ್ರೆಂಡ್ಸ್ ನಾವು ಆರೋಗ್ಯಕರ ಮತ್ತು ಒಂದು ಸಂತೋಷದಾಯಕವಾದ ಜೀವನ ಶೈಲಿಯನ್ನು ನಾವು ರೂಪಿಸ್ಕೋಬೇಕು ಅಂತಂದರೆ ಮನೆಯಲ್ಲಿ ನಾವು ದಿನನಿತ್ಯ ಆಗದೆ ಹೋದರೂ ಅಟ್ಲೀಸ್ಟ್ ನೀವು ತಿಂಗಳಿಗೊಮ್ಮೆ ಆದರೂ ನೀವು ಮನೆಯಲ್ಲಿರುವಂಥ ಕುಟುಂಬದವರೆಲ್ಲರೂ ಸೇರಿಕೊಂಡು ಈ ಹೋಮವನ್ನು ಮಾಡ್ಕೋಬೋದು ಹಾಗೆಯೇ ಈ ಹೋಮ ಮಾಡುವಂಥ ಯಾರ ಮನೇಲಿ ಹೋಮ ಮಾಡ್ತಿರ್ತಾರೋ ಆ ಪರಿಸರದಲ್ಲಿ ಏನು ಅಂತಂದರೆ ಮಕ್ಕಳಲ್ಲಿ ಕೋಪವು ಕೂಡ ಕಡಿಮೆ ಆಗುತ್ತೆ ಆಮೇಲೆ ಶಾಂತ ಪ್ರವೃತ್ತಿ ಹೆಚ್ಚಾಗ್ತಾ ಹೋಗುತ್ತೆ ಆಮೇಲೆ ಉತ್ತಮ ಜ್ಞಾನ ಮತ್ತು ಏಕಾಗ್ರತೆ ಹೆಚ್ಚಾಗ್ತಾ ಹೋಗುತ್ತೆ ಹಾಗೆಯೇ ಇಚ್ಛಾಶಕ್ತಿ ಮತ್ತು ಮಾನಸಿಕ ಸ್ಥಿರತೆಯನ್ನು ಕಾಯ್ದುಕೊಳ್ಳಬಹುದು ನೋಡಿ ಅದ್ರ ಮಹತ್ವ ತಿಳ್ಕೊಂಡ್ರಿ ಪ್ರಯೋಜನ ತಿಳ್ಕೊಂಡ್ರಿ ಹಾಗೆ ಏನೆಲ್ಲ ನಮಗೆ ಒಳ್ಳೇದಾಗುತ್ತೆ ಅಂತ ತಿಳ್ಕೊಂಡ್ವಿ ಹಾಗೆಯೇ ಈ ಅಗ್ನಿಹೋತ್ರ ಹೋಮ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳನ್ನ ನಾವು ಜೋಡಣೆ ಮಾಡಬೇಕು ಅನ್ನೋದಾದ್ರೆ ನೋಡಿ ಒಂದು ಪುಟ್ಟದಾದ ಹೋಮ ಕುಂಡವನ್ನು ರೆಡಿ ಮಾಡ್ಕೋಬೇಕು ಅಂದರೆ ಇದು ನಿಮಗೆ ಎಲ್ಲಿ ಸಿಗುತ್ತೆ ಅನ್ನೋದಂದರೆ ಒಂದು ಲೋಕಲ್ ಶಾಪಲ್ಲೂ ಸಿಗುತ್ತೆ ಅಂದರೆ ಪಾತ್ರೆ ಅಂಗಡಿ ಇರುತ್ತಲ್ಲ ಅಲ್ಲೂ ಕೂಡ ಸಿಗುತ್ತೆ ಅಥವಾ ನೀವು ಬಾಡಿಗೆಗೂ ಕೂಡ ಅವತ್ತಿನ ದಿವಸ ತೆಗೆದುಕೊಂಡು ಬರ್ಬೋದು ಅದು ಬೇಡ ಅಂತ ಅನ್ನೋದಾದರೆ ನೀವೇ ಸ್ವಂತವಾಗಿ ಒಂದು ಪುಟ್ಟದ ತೆಗೆದುಕೊಂಡು ಬಂದು ಇಟ್ಕೊಂಡ್ಬಿಟ್ರೆ ನೀವು ತಿಂಗಳ ಗಂಟಲೆ ಮಾಡ್ಕೋಬೋದು ಅಂದರೆ ತಿಂಗಳಿಗೊಮ್ಮೆ ನಾವು ಈ ಹೋಮವನ್ನು ಮಾಡ್ಬೋದು ಅದರ ಜೊತೆಯಲ್ಲಿ ಆನ್ಲೈನಲ್ಲೂ ಕೂಡ ಸಿಕ್ಕೇ ಸಿಗುತ್ತೆ ತುಂಬ ವೆರೈಟಿ ಸಿಗುತ್ತೆ ನಿಮಗೆ ಎಷ್ಟು ನಿಮ್ಮ ಪರ್ಚೇಸಿಂಗ್ ಮಾಡಬೇಕು ಅಂತಿರ್ತೀರೋ ಅಷ್ಟಕ್ಕೇ ಅನುಗುಣವಾಗಿಯೇ ಆ ಒಂದು ಪ್ರೈಸಿಗೆ ಅನುಗುಣವಾಗಿ ನಿಮಗೆ ಒಂದು ಹೋಮ ಕುಂಡ ಕೂಡ ಸಿಗುತ್ತೆ ನೀವು ಅದನ್ನು ಪರ್ಚೇಸ್ ಮಾಡ್ಬೋದು ಅದರ ಜೊತೆಲಿ ಮೇನ್ ಬೇಕಾಗಿರುವಂಥದ್ದು ಸೆಗಣಿಯ ಬೆರಣಿ ನೀವು ಸೆಗಣಿ ತೆಗೆದುಕೊಂಡು ಬಂದು ನೀವು ಬಿಸಿಲು ಕಾಲ ಆಗಿರೋದ್ರಿಂದ ಒಂದೇ ದಿವಸ ಒಣಗಿಬಿಡುತ್ತೆ ನೀವು ತೆಗೆದುಕೊಂಡು ಬಂದು ನೀವೇನೇ ಮನೇಲಿ ರೆಡಿ ಮಾಡ್ಕೋಬೋದು ನಿಮಗೆ ರೆಡಿ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅಂದರೆ ಅದು ಕೂಡ ಆನ್ಲೈನಲ್ಲೇ ಸಿಗುತ್ತೆ ಅದರ ಜೊತೆಲಿ ಮೇನ್ ಬೇಕಾಗಿರೋದಂದ್ರೆ ಅಕ್ಷತೆ ಅಂದರೆ ಕೆಂಪು ಬಣ್ಣದ ಅಕ್ಕಿ ಅಂದರೆ ಅಕ್ಷತೆ ನಿಮಗೆ ಮಾಡೋದು ಗೊತ್ತಲ್ಲ ಸ್ವಲ್ಪ ತುಪ್ಪ ಮತ್ತು ಕುಂಕುಮವನ್ನು ಹಾಕಿ ನಾವು ಅಕ್ಷತೆ ಮಾಡ್ಕೋಬೇಕು ಅಕ್ಷತೆ ಮಾಡ್ಕೋಬೇಕಾದ್ರೆ ನಾವು ಸ್ವಲ್ಪ ಗಮನ ಗಮನದಲ್ಲಿ ಇಟ್ಕೋಬೇಕಾಗಿರುವಂಥ ಅಂಶ ಏನು ಅಂತಂದರೆ ಅದಕ್ಕೆ ಬಳಸುವಂಥ ಅಕ್ಕಿ ತುಂಡಾಗಿರಬಾರ್ದು ಚೆನ್ನಾಗಿರುವಂಥ ಅಕ್ಕಿಯನ್ನು ತೆಗೆದುಕೊಂಡು ನೀವು ಒಂದು ಕೆಂಪು ಬಣ್ಣದ ಅಕ್ಷತೆಯನ್ನು ರೆಡಿ ಮಾಡ್ಕೋಬೇಕಾಗುತ್ತೆ ಅದರ ನಂತರ ನಮಗೆ ಮತ್ತೊಂದು ವಸ್ತು ಏನಪ್ಪ ಅಂತಂದ್ರೆ ಹಸುವಿನ ತುಪ್ಪ ಇದಿಷ್ಟೇ ಬೇಕಾಗಿರುವಂಥದ್ದು ಹಾಗೆ ಫ್ರೆಂಡ್ಸ್ ಈಗ ನೀವು ಏನೆಲ್ಲ ವಸ್ತುಗಳನ್ನ ಬೇಕು ಅಂತ ತಿಳ್ಕೊಂಡ್ರಿ ಅದು ಮಾಡುವ ವಿಧಾನ ಹೇಗಿರಬೇಕು ಅಂತಂದರೆ ಅದಕ್ಕೂ ಮುಂಚೆ ನಾವು ಅದು ಹೇಳ್ಕೊ ಅದಕ್ಕೆ ನಾವು ಹೋಮ ಮಾಡೋದು ಬೇಕಾದ್ರೆ ನಾವು ಹೇಳ್ಕೊಬೇಕಾಗಿರೋ ಮಂತ್ರ ಏನಪ್ಪಾ ಅಂತಂದರೆ ಸೂರ್ಯಾಸ್ತ ಆದಾಗ್ಲೂ ಕೂಡ ನಾವು ಒಂದು ಮಂತ್ರ ಇರುತ್ತೆ ಹಾಗೆಯೇ ನೀವು ಸೂರ್ಯೋದಯದ ಸಮಯದಲ್ಲಿ ಮಾಡ್ತೀವಿ ಅಂದರೆ ಅದಕ್ಕೂ ಕೂಡ ಬೇರೆ ಮಂತ್ರನೇ ಇರುತ್ತೆ ಅದನ್ನು ನಾನು ನಿಮ್ಗೆ ಆದಷ್ಟು ಡಿಸ್ಪ್ಲೇ ಮೇಲೆ ಹಾಕಿರ್ತೀನಿ ನೀವು ಅದು ನೋಡಿಕೊಂಡು ನೀವು ಮಾಡ್ಬೋದು ಹಾಗೆ ನಾವು ಏನು ಮಾಡಬೇಕಂದ್ರೆ ಈಗ ಬೆರಣಿಯನ್ನು ರೆಡಿ ಮಾಡ್ಕೊಂಡಿರ್ತೇವೆ ಅದನ್ನು ನೀವು ಅದರ ನಾಲ್ಕು ಪೀಸ್ ಮಾಡ್ಕೋಬೋದು ತ್ರಿಕೋನಾಕೃತಿಯಲ್ಲಿ ಮಾಡ್ಕೋಬೋದು ಅಥವಾ ನಾಲ್ಕು ಪೀಸಸ್ ರೆಡಿ ಮಾಡ್ಕೊಳ್ಳಿ ಆ ಒಂದು ಬೆರಣಿಯ ತುಂಡು ಏನಿರುತ್ತೋ ಅದಕ್ಕೆ ನೀವು ಆದಷ್ಟು ತುಪ್ಪವನ್ನು ಸವರಿ ಸ್ವಲ್ಪ ತುಪ್ಪ ಹೆಚ್ಚಿನ ಪ್ರಮಾಣದಲ್ಲಿ ತೆಗೆದುಕೊಳ್ಳಿ ತುಪ್ಪವನ್ನು ಸವರಿ ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ ನೀವು ಎಷ್ಟು ಬೆರಣಿಯನ್ನು ತೆಗೆದುಕೊಂಡಿರ್ತೀರೋ ಅಷ್ಟಕ್ಕೂ ನೀವು ತುಪ್ಪವನ್ನು ಸವರಿ ಈಗ ನೀವು ಓಮ ಮಾಡೋದಕ್ಕೆ ಏನು ಓಮ ಕುಂಡ ರೆಡಿ ಮಾಡ್ಕೊಂಡಿರ್ತೀರೋ ಅದರೊಳಗೆ ಇಟ್ಬಿಟ್ಟು ನೀವು ಮೇಲೆ ಸ್ವಲ್ಪ ಕರ್ಪೂರ ಇಟ್ಟು ನೀವು ಮ್ಯಾಚ್ ಬಾಕ್ಸಿನ ಹಚ್ಚಿದಾಗ ಅದು ಬೆಂಕಿ ಹತ್ಕೊಳ್ಳುತ್ತೆ ಆಗ ನೀವು ಏನು ಮಾಡಬೇಕು ಅಂತಂದ್ರೆ ಸ್ವಲ್ಪ ಅಕ್ಷತೆಗೆ ಸ್ವಲ್ಪ ತುಪ್ಪವನ್ನು ಮಿಕ್ಸ್ ಮಾಡಿ ಆ ಅಕ್ಷತೆ ರೆಡಿ ಮಾಡ್ಕೊಂಡಿರ್ತೀರೋ ಅದನ್ನ ನೀವು ನೀವೀಗ ನಾವು ಕುಂಕುಮಾರ್ಚನೆ ಯಾವ ರೀತಿ ಮಾಡ್ತೀವೋ ಹಂಗೆ ತೋರ್ಬೆರಳಿಂದ ಅಂದ್ರೆ ಉಂಗುರ ಬೆರಳುಗಳನ್ನು ನಾವು ಸೇರಿಸಿ ಅಂದರೆ ಇದಕ್ಕೆ ಗೋಮುಖ ಮುದ್ರೆ ಅಂತಾರೆ ಆ ರೀತಿಯಾಗಿ ನೀವು ಕೈಯನ್ನು ಹಿಡ್ಕೊಂಡು ಬೆರಳುಗಳ ಸಹಾಯದಿಂದ ನೀವು ಆ ಬೆ ತುಪ್ಪವನ್ನು ಬೆರೆಸಿದ ಒಂದು ಅಕ್ಷತೆ ಇರುತ್ತಲ್ಲ ಕೆಂಪು ಅಕ್ಕಿ ಅದನ್ನು ತೆಗೆದುಕೊಂಡು ನೀವು ಅಗ್ನಿಗೆ ಈಗಾಗಲೇ ನಾವು ಓಮವನ್ನು ರೆಡಿ ಮಾಡಿಕೊಂಡು ನಾವು ಅಗ್ನಿ ರೆಡಿ ಮಾಡ್ಕೊಂಡಿರ್ತೀವಿ ಆ ಅಗ್ನಿ ಮೇಲೆ ನೀವು ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಹಾಕ್ತಾ ಈ ಮಂತ್ರವನ್ನು ಜಪಿಸಬೇಕು ಈಗ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಸೂರ್ಯೋದಯದ ಸಮಯದಲ್ಲಿ ಯಾವ ಮಂತ್ರ ಹೇಳಬೇಕು ಹಾಗೆ ಸೂರ್ಯಾಸ್ತದ ಸಮಯದಲ್ಲಿ ಯಾವ ಮಂತ್ರ ಹೇಳ್ಕೊಬೇಕು ಅಂತೇಳಿ ನೀವು ಯಾವ ಸಮಯದಲ್ಲಿ ಪೂಜೆ ಮಾಡ್ತೀರೋ ಆ ಮಂತ್ರವನ್ನು ಹೇಳ್ಕೊಂಡು ನೀವು ಓಮದಲ್ಲಿ ನೀವು ಹಾಕ್ತಾ ಹಾಕ್ತಾ ನೀವು ಓ ಮಂತ್ರವನ್ನು ಹೇಳ್ಕೊತಾ ಹೋಗಬೇಕಾಗುತ್ತೆ ಈ ಹೋಮವನ್ನು ಪ್ರಾರಂಭ ಮಾಡೋದಕ್ಕೂ ಮುಂಚೆ ಮೊದಲು ನೀವು ಹೋಮ ಕುಂಡ ಏನು ರೆಡಿ ಮಾಡಿಕೊಂಡಿರ್ತೀರ ಅದನ್ನು ನೀವು ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಅದರ ನಂತರ ನೀವು ಮಂತ್ರವನ್ನು ಪ್ರಾರಂಭ ಮಾಡಬೇಕಾಗುತ್ತೆ ಅದರಲ್ಲೂ ಸೂರ್ಯ ದೇವನಿಗೆ ನಮಸ್ಕಾರ ಮಾಡಿಕೊಂಡು ಅದರ ನಂತರ ಸೂರ್ಯದೇವನ ಒಂದು ಮಂತ್ರವನ್ನು ಪಠನೆ ಮಾಡಿ ಹೋಮವನ್ನು ಮುಕ್ತಾಯಗೊಳಿಸಬೇಕು ಗೊಳಿಸಬೇಕಾಗುತ್ತದೆ ಹಾಗೆ ಇದು ಯಾವ ಸಮಯದಲ್ಲಿ ಮಾಡಬೇಕಪ್ಪ ಅನ್ನೋದಾದರೆ ನಮಗೆ ಮಾರ್ಚ್ ಶನಿವಾರ ಹನ್ನೆರಡನೇ ತಾರೀಕು ಪ್ರಾರಂಭವಾಗುತ್ತದೆ ಸೂರ್ಯೋದಯ ಸಮಯದಲ್ಲಿ ನೀವು ಮಾಡ್ತೀನಿ ಅನ್ನೋದಾದರೆ ಬೆಳಗ್ಗೆ ಆರು ಗಂಟೆ ಮೂವತ್ತೈದು ನಿಮಿಷಕ್ಕೆ ಪ್ರಾರಂಭವಾಗುತ್ತದೆ ಆ ಒಂದು ಸಮಯದಿಂದ ಪ್ರಾರಂಭ ಮಾಡಿ ಹದಿನೈದು ನಿಮಿಷ ಮಾಡಬೇಕಾಗುತ್ತೆ ಹಾಗೆ ಸೂರ್ಯಾಸ್ತ ಸಮಯ ಅಂತಂದರೆ ಸಾಯಂಕಾಲ ಅದು ಆರು ಗಂಟೆ ಮೂವತ್ತಾರು ನಿಮಿಷಕ್ಕೆ ಪ್ರಾರಂಭವಾಗುತ್ತದೆ ಅಲ್ಲಿಂದ ಪ್ರಾರಂಭ ಮಾಡಿ ಹದಿನೈದು ನಿಮಿಷ ಅಷ್ಟೇ ನೀವು ಮಾಡಬೇಕಾಗಿರುವಂಥದ್ದು ಅಷ್ಟು ನೀವು ಮಾಡಿಕೊಂಡ್ರೆ ಸಾಕು ನಿಮ್ಮ ಮನೇಲಿ ಒಂದು ಸುಖ ಶಾಂತಿ ಸಮೃದ್ಧಿ ನೆಮ್ಮದಿ ಪ್ರತಿಯೊಂದು ಕೂಡ ನೀವು ಕಾಣ್ತಾ ಹೋಗ್ಬೋದು ಹಾಗೆ ನಮ್ಮ ಅವಲ್ಲಿ ಅನಾರೋಗ್ಯ ಏನಾರ ಇದ್ದರೂ ಕೂಡ ಅದು ಕೂಡ ನೀವು ಪರಿಹಾರ ಮಾಡ್ಕೋಬೋದು ಎಲ್ಲ ರೀತಿಯಲ್ಲೂ ಕೂಡ ನಮಗೆ ಈ ಒಂದು ಅಗ್ನಿವೋತ್ರ ಹೋಮ ಮಾಡೋದ್ರಿಂದ ನಾವು ಪರಿಹಾರ ಮಾಡ್ಕೋಬಹುದು ನೋಡಿದ್ರಲ್ಲ ಫ್ರೆಂಡ್ಸ್ ನಮಗೆ ಹನ್ನೆರಡನೇ ತಾರೀಕು ಮಾರ್ಚ್ ಶನಿವಾರ ವಿಶ್ವ ಅಗ್ನಿಹೋತ್ರ ದಿನ ಅಂದಿನಿಂದ ನಾವು ಪ್ರಾರಂಭ ಮಾಡಿ ತಿಂಗಳಿಗೊಮ್ಮೆ ಕೂಡ ನಾವು ಈ ಹೋಮವನ್ನು ಮಾಡ್ಬೋದು ಹಾಗೆ ಫ್ರೆಂಡ್ಸ್ ಈ ಹೋಮದ ಬಗ್ಗೆ ನಿಮ್ಮ ಅನಿಸಿಕೆ ಹೇಗಿತ್ತು ಅಂತ ಒಂದು ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು